ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ತಮ್ಮ ಬೆಂಬಲಕ್ಕೆ ಯಾರಿದ್ರು ಅಂತ ಇವ್ರು ನಂಬ್ಕೊಂಡಿದ್ರು ಅವರೀಗ ಯೂಟರ್ನ್ ಹೊಡಿತಿದ್ದಾರೆ. ಈ ಸಂದರ್ಭದಲ್ಲಿ ಗುರುಗ್ರಾಮದಲ್ಲೇ ಇರುವಂತಹ ಆ ರೆಸಾರ್ಟ್ ನಲ್ಲಿದ್ದಾರೆ 90 ಕ್ಕೂ ಹೆಚ್ಚು ಬಿಜೆಪಿಯ ಶಾಸಕರು. ಅವರ ಜೊತೆ ಶಾಸಕಾಂಗದ ಸಭೆಯನ್ನ ಕರೆದಿದ್ದಾರೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬಿಎಸ್ ಯಡಿಯೂರಪ್ಪನವರು. ಗುರುಗ್ರಾಮದ ರೆಸಾರ್ಟ್ ನಲ್ಲೇ ಈ ಯೂಟರ್ನ್ ಹೊಡಿತಿರುವ ಹಿನ್ನೆಲೆಯಲ್ಲಿ ಅವರೆಲ್ಲರ ಜೊತೆ ಈ ಕ್ಷಣ ತುರ್ತು ಸಭೆಯನ್ನ ಕರೆದಿದ್ದಾರೆ ಶಾಸಕಾಂಗ ಪಕ್ಷದ ಸಭೆ ಬಿಜೆಪಿ ವತಿಯಿಂದ. ಹಿಂಗಾಗೋಯ್ತಲ್ಲ, ಇವಾಗ ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡೋಕ್ ಸಾಧ್ಯ ಆಗುತ್ತೆ, ಇದೆಲ್ಲದರ ಬಗ್ಗೆ ಸಮಾಲೋಚನೆ ಮಾಡೋಕೆ ಚರ್ಚೆ ಮಾಡೋದಕ್ಕೆ ದಿಢೀರಂತ ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಮಾನ್ಯ ರಾಜ್ಯಾಧ್ಯಕ್ಷರು. ಗುರುಗ್ರಾಮದಲ್ಲಿರುವಂತಹ ಆ ಎಲ್ಲ ಭಾರತೀಯ ಜನತಾ ಪಕ್ಷದ ಶಾಸಕರ ಜೊತೆ ದಿಢೀರಂತ ಈ ಬೆಳವಣಿಗೆ ಕಂಡು ಬರ್ತಾ ಇದೆ. ಅವ್ರ ಜೊತೆ ಮೀಟಿಂಗ್ ಮಾಡಿದ ನಂತರದಲ್ಲಿ ಬಹುಶಃ ಮುಂದಿನ ನಡೆ ಏನು, ಮುಂದೆ ಏನು ಮಾಡಬೇಕು, ಈ ಥರದ ಅನ್ಎಕ್ಸ್ಪೆಕ್ಟೆಡ್ಡು ಇದು ಹಿಂಗಾಗೋದ್ಮೇಲೆ ಏನಾಗಬೇಕು, ಎಲ್ಲದರ ಬಗ್ಗೆ ಚರ್ಚೆಯನ್ನು ಇದೀಗ ಗುರುಗ್ರಾಮದ ರೆಸಾರ್ಟ್ನಲ್ಲಿರುವಂತಹ ಆ ಎಲ್ಲ ಬಿಜೆಪಿ ಶಾಸಕರ ಜೊತೆ ಬಿ ಎಸ್ ಯಡಿಯೂರಪ್ಪನವರು ಶಾಸಕಾಂಗ ಪಕ್ಷ ಸಭೆ ಇದೀಗ ಶುರುವಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಗುರುಗ್ರಾಮದಲ್ಲಿರುವಂತಹ ರವೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೇಶ್, ಏನ್ ನಡೀತಿದೆ ಇವಾಗಲ್ಲಿ? ಹರೀಶ್, ಈಗಾಗಲೇ ಯಡಿಯೂರಪ್ಪನವರು 12:30 ಸಭೆ ಕರೆದಿದ್ರು. ಈಗ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ, ಹಾಗಾಗಿ ಶಾಸಕರಿಗೆ ನಡೀತಿರತಕ್ಕಂತ ಮಾಹಿತಿಗಳ ಬಗ್ಗೆ ಮತ್ತೆ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕೂಡ ಯಡಿಯೂರಪ್ಪನವರು ಕರೆದಿದ್ದಾರೆ. ಅಂದ್ರೆ ಸುಮಾರು 92 ಶಾಸಕರು ಕೂಡ ಈ ಒಂದು ಸಭೆಯಲ್ಲಿ ಹಾಜರಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಶಾಸಕಾಂಗ ಸಭೆಯಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಈಗಲೂ ಕೂಡ ಬಿಜೆಪಿಯ ನಾಯಕರುಗಳು ಮತ್ತೆ ಬಿಜೆಪಿ ಅವರು ವಿಶ್ವಾಸದಲ್ಲಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಯಾವುದೇ ರೀತಿ ಆಪರೇಷನ್ ಫೇಲ್ ಆಗಿಲ್ಲ, ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ನಡೆಯುತ್ತೆ, ಪ್ಲಾನ್ ಪ್ರಕಾರ ನಡೆಯುತ್ತೆ. ಹಾಗಾಗಿ ಈಗ ಬರ್ತಾ ಇರತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ನಾವು ಆಪರೇಷನ್ ಅನ್ನ ಬಹಳ ಬೇಗ ಮಾಡಕ್ ಹೋದ್ರೆ ನಾವೇ ಮುಗ್ಗರಿಸ್ತೇವೆ. ಆ ಕಾರಣಕ್ಕೋಸ್ಕರ ನಮ್ಮ ಪ್ಲಾನ್ ಪ್ರಕಾರ ಎಲ್ಲವೂ ಕೂಡ ನಡೆಯುತ್ತೆ, ಹಾಗಾಗಿ ಎಲ್ಲರೂ ಕೂಡ ತಾಳ್ಮೆಯಿಂದಿರಬೇಕು ಅಂತ ಕೂಡ ಯಡಿಯೂರಪ್ಪನವರು ಈಗಾಗಲೇ ಶಾಸಕರಿಗೆ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಶಾಸಕರ ಸಭೆ ಪೂರ್ಣಗೊಂಡ ಬಳಿಕ ಯಡಿಯೂರಪ್ಪನವರ ನಿರ್ಧಾರ ಏನೋ, ಬಿಜೆಪಿಯ ನಿರ್ಧಾರ ಏನೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಹರೀಶ್, ರವೇಶ್, ಒಂದ್ ಮಾಹಿತಿ ಪ್ರಕಾರ ಬಾಂಬೆಲ್ ಇದ್ದವರಿಗೆಲ್ಲ ಕಾಂಗ್ರೆಸ್ಸಿಗರು ವಾಪಸ್ ಬರ್ತಿದ್ದಾರೆ, ಯಾರು ಕೂಡ ಶಾಸಕಾಂಗ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾ ಇಲ್ಲ. ಹೆಂಗಿದು ಬಿಜೆಪಿ ಅವ್ರದ್ದು ಮೀಸೆ ಬಿದ್ರು ಮಣ್ಣಾಗ್ಲಿಲ್ಲ ಅಂತನಾ? ಈಗಲೂ ಕೂಡ ಹೇಳ್ತಾ ಇದ್ರೆ ಯಾರು ಕೂಡ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇಲ್ಲ ನಾವು ವಾಪಸ್ ಬರ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇಲ್ಲ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಹತ್ರ ಶಾಸಕರಿದ್ದಾರೆ, ಹಾಗಾಗಿ ನಾವು ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ನಮ್ಮ ಆಪರೇಷನ್ ಕೂಡ ನಾವು ಕಂಟಿನ್ಯೂ ಮಾಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಬಿಜೆಪಿಯ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಮುಂಬೈ ಶಾಸಕರ ಜೊತೆ ಇರತಕ್ಕಂಥ ಶಾಸಕರು ಕೂಡ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೆ ಇಲ್ಲಿ ಯಡಿಯೂರಪ್ಪನವರು ಕೂಡ ಶಾಸಕರುಗಳ ಜೊತೆಯೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಏನು ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಸಾಕಷ್ಟು ಬೆಳವಣಿಗೆಗಳಾಗಿದೆ ಬೆಳಿಗ್ಗೆಯಿಂದನೂ ಕೂಡ. ಹಾಗಾಗಿ ಕೆಲ ಶಾಸಕ ಈಗ ಭೀಮಾ ನಾಯಕ್ ಸೇರಿದಂತೆ ಕೆಲವರು ವಾಪಸ್ ಕೂಡ ಬಂದಿದ್ದಾರೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿಯ ಬಳಿ ಇರತಕ್ಕಂಥ ಶಾಸಕರುಗಳು ಯಾರು ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಇನ್ನೂ ಕೂಡ ಅವರು ವಿಶ್ವಾಸದಲ್ಲಿ ಇರೋದಕ್ಕೆ ಕಾರಣ ಆದ್ರೂ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ